ಬನ್ನಿ ಕೂತ್ಕೊಳ್ಳಿ. ಮರ್ತಿದ್ದೆ, ನೀವು ನಿಮ್ ತಂದೆ ತಾಯಿಗಳ ಕಾಗದ ಬರೆದ್ರ? ನಾನು ನಿಮ್ ಮನೆಗೆ ಬಂದಿದ್ನಲ್ಲ ಆವತ್ತೇ ಬರ್ದು ಹಾಕಿದ್ದೀನಿ. ನಿಮ್ ಮನೆಯಲ್ಲಿದ್ದೀನಿ ಅಂತ ಬರ್ದಿದ್ದೀನಿ. ಮನೆಯವ್ರು ತುಂಬಾ ಪ್ರೀತಿಯನ್ನು ನೋಡ್ಕೋತಿದ್ದಾರೆ ಅಂತ ಬರ್ದಿದ್ದೀನಿ. ಅವ್ರು ತುಂಬಾ ಒಳ್ಳೆ ಜನ, ಯಾವ್ದಕ್ಕೆ ಏನು ತೊಂದರೆ ಇಲ್ಲ ಅಂತ ಬರ್ದಾಯ್ತು. ನೀವೊಂದ್ಸಾರಿ ಇಲ್ಲಿಗೆ ಬಂದು ಹೋಗಿ ಅಂತ ಅವ್ರ ಕಾಗದ ಬರೀಬೇಕಾಗಿತ್ತು. ನಾವು ಅವ್ರನ್ನ ನೋಡ್ದ ಹಾಗಾಗೋದು. ಅಲ್ದೆ ನಾಲ್ಕಾರು ದಿವಸ ಇದ್ದು ಹೋಗೋರು ಅವರು. ಅಂದ್ರೆ ನಮ್ ತಂದೆಯವ್ರ ಆರೋಗ್ಯ ಆಗಾಗ ಕೆಡ್ತಾ ಇರುತ್ತೆ. ಮೈಸೂರಿಂದ ಇಲ್ಲಿ ಬರ್ಬೇಕು ಅಂದ್ರೆ 6-8 ಗಂಟೆ ಪ್ರಯಾಣ ನೋಡಿ. ಹಾಗ ಹೋಗ್ಲಿ ಬಿಡಿ, ನಾವೇ ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ಬಂದ್ರೆ ಆಯ್ತು. ನಮ್ ತಂದೆಯವ್ರ ಹತ್ರನ? ನಮ್ ತಂದೆಯವ್ರ ಹತ್ರ ನೀವು ಮಾತಾಡೋದೇನಿದೆ? ಏನಿಲ್ಲ, ಹೀಗೆ ಲೋಕಾಭಿರಾಮವಾಗಿ ಮಾತಾಡ್ಕೊಂಬರೋಣ ಅಂತ. ಅಂದ ಹಾಗೆ ನೀವ್ ಎಷ್ಟ್ ಜನ ಗಂಡು ಮಕ್ಕಳು ಹೆಣ್ಮಕ್ಳು? ನನಗೆ ನೆನಪಿದ ಹಾಗೆ ನಾನೊಬ್ನೆ. ಬಹಳ ತಮಾಷೆಯಾಗಿ ಮಾತಾಡ್ತೀರಿ. ನನಗೂಷ್ಟೇ, ಇವಳೊಬ್ಳೆ ಮಗಳು. ಇನ್ನು ಭೂಷಣ್ ನಿಮ್ಗೆ ಗೊತ್ತಲ್ಲ, ಅವನು ಇಂಜಿನಿಯರ್ ಆಗಿ ಬಿಲೈನಲ್ಲಿದ್ದಾನೆ. ಬಹಳ ಬುದ್ಧಿವಂತ, ಓದೋದ್ರಲ್ಲಿ ಮುಂದು, ಗೇಮ್ಸ್ನಲ್ಲಿ ಮುಂದು, ಪ್ರತಿಯೊಂದರಲ್ಲೂ ಮುಂದು, ರೋಮಾನ್ಸ್ ಅಲ್ಲೂ ಮುಂದು. ಶೋಭಾ ಅಂತ ಒಬ್ಬ ಹುಡುಗಿ ಇದ್ಲು. ಶೋಭಾ ಯಾರದು? ಓ, ನಿಮ್ಗೆ ಹೇಳಿಲ್ವಾ? ಅಂದ್ರೆ ಕಾಲೇಜ್ ಅಂದ್ಮೇಲೆ ಗರ್ಲ್ ಫ್ರೆಂಡ್ ಅಂತ ಇದ್ದೇ ಇರ್ತಾರಲ್ಲ. ಹೋಗ್ಲಿ ಬಿಡಿ, ನಿಮ್ಗೆ ಹೇಳಿಲ್ಲ ಅಂದ್ಮೇಲೆ ಏನ್ ಪ್ರಯೋಜನ? ಅದೇನ್ ಹೇಳಪ್ಪ? ಏನಿಲ್ಲ, ಆಮೇಲೆ ಇದ್ದೇ ಇದೆಯಲ್ಲ, ಸಿನಿಮಾ ಪಾರ್ಕ್. ಅಯ್ಯೋ ದೇವ್ರಿ, ಆಮೇಲೆ? ಮೇಲೇನೆ, ನಾನೇ ಒಂದ್ ದಿವಸ ಬುದ್ಧಿ ಹೇಳ್ದೆ, ನೋಡಪ್ಪ ನಿಮ್ ತಂದೆಯವರಿಗೆ ಅವ್ರ ಹೆಸರಿಗೆ ಕಳಂಕ ತರಬೇಡ ಅಂತ ಹೇಳ್ದೆ. ನಾನು ಇಲ್ಲದೆ ಇದ್ರೆ ದೊಡ್ಡ ರಂಪಾನೇ ಆಗ್ತಿತ್ತು. ನಾನು ಅವನ ಹತ್ರ ಹೋಗಿ ಬುದ್ಧಿ ಹೇಳಿ, ಅವಳ ಹತ್ರ ಹೋಗಿ ಬುದ್ಧಿ ಹೇಳಿ, ಅವಳ ತಂದೆ ಹತ್ರ ಹೋಗಿ ಕೂತು ಮಾತಾಡಿ, ಆ ಹುಡುಗಿಗೆ ಬೇರೊಂದು ಮದುವೆ ಗೊತ್ತು ಮಾಡಿ ಬಿಡಿಸ್ಕೊಳ್ಬೇಕಾದ್ರೆ ಸಾಕು, ಬೇಕಾಗಿ ಹೋಯ್ತು. ಸದ್ಯ ದೇವರ ಹಾಗೆ ಬಂದು ನನ್ನ ಮನೆ ಮಾನ ಉಳಿಸ್ದೆಯಪ್ಪ. ನಮ್ಮಣ್ಣ ಅಂತವನಲ್ಲ, ಇವರು ಬಂಡಲ್ ಬಿಡ್ತಿದ್ದಾರೆ. ಎಷ್ಟೇ ಆಗ್ಲಿ, ಅಣ್ಣ ಅಲ್ವಾ, ಅಣ್ಣನ ಎಲ್ಲಿ ಬಿಟ್ಕೊಡ್ತಾಳೆ. ಮುಂದಿನ ವಾರ ಬರ್ತಿದ್ದಾನಲ್ಲ, ಆ ಕೇಳ್ತೀನಿ. ಮುಂದಿನ ವಾರನ? ಹ್ಞೂ. ಮತ್ತೆ ವೆರಿ ಗುಡ್. 2 ದಿವಸದ ಮಟ್ಟಿಗೆ ಬಂದು ಹೋಗ್ತೀನಿ ಅಂತ ಕಾಗದ ಬರೆದಿದ್ದಾನೆ, ಆ ಕೇಳ್ತೀನಿ. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಏನೋ ಕಾಲೇಜಿನಲ್ಲಿ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ನಡೆದಿರಬಹುದು. ಅದಕ್ಕೆ ಈಗ ನೋಡು, ಅವನು ಓದಿ ದೊಡ್ಡ ಇಂಜಿನಿಯರ್ ಆಗಿ ತನ್ನ ಕಾಲ್ ಮೇಲೆ ತಾನು ನಿಂತಿದ್ದಾನೆ. ಏನೋ ನಮಗೆ ತೊಂದರೆ ಆಗದಿರಲಿ ಅಂತಲೋ ಏನೋ, ನಮಗೆ ತಿಳಿಯೋ ಹಾಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ. ಎಲ್ಲೋ ಸುಖವಾಗಿದ್ದುಕೊಳ್ಳಿ. ನೋಡು, ಅಪರೂಪಕ್ಕೆ ಅಂತ ಅವನು ಬಂದಾಗ ಹಳೆದನ್ನೆಲ್ಲ ಕೆದಕಿ ರಾಡಿ ಮಾಡಬೇಡ. ಇರೋ 2 ದಿವಸ ನಗ್ನಗ್ತಾ ಇದ್ಕೊಂಡು ಹೋಗ್ಲಿ. ಕರೆಕ್ಟ್ ಸರ್, ಹಳೆದನ್ನೆಲ್ಲ ಕೆದ್ಕೋದ್ರಲ್ಲಿ ಅರ್ಥವಿಲ್ಲ, ಆದದಾಗೋಯ್ತು. ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಅಂತ. ಬಾರಿ ದೊಡ್ಡ ಸಾಹಸ ಮಾಡಿದಿರಾ, ಬನ್ನಿ ಊಟಕ್ಕೆ. ಹಾಲ್ ತಗೊಳ್ಳಿ. ಕೋಪಿಸ್ಕೊಂಡು ಕಾಲೇಜ್ನಲ್ಲಿ ಒಂಟಿಯಾಗಿ ಬಿಟ್ಟು ಬಂದ್ರು, ಮನೆಗೆ ಬಂದ್ಮೇಲೆ ಘಮಘಮಿಸುವ ಊಟ ಬಡಿಸಿದ್ದಲ್ದೆ ಈಗ ಹಾಲು ಕೊಡ್ತಿದ್ಯ. ಅದಕ್ಕೆ ಬಹುಶಃ ಹೆಣ್ಣನ್ನ ದೇವತೆಗೆ ಹೋಲಿಸ್ತಾರೆ ಅಲ್ಲ? ನಿಮ್ ಬಣ್ಣದ ಮಾತಿಗೆ ನಾನು ಮರಳಾಗೋಳಲ್ಲ. ನೀವು ಆ ರಾಣಿ ಜೊತೆ ಮಾತಾಡೋದ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನಗಿಷ್ಟ. ಹಾಗಾದ್ರೆ ಅವಳ ಮನೆಗೆ ಹೋಗಿ ಸೇರ್ಕೊಳ್ಳಿ. ಓ, ಹಾಗೋ ವಿಷಯ. ಬಾ ಕೂತ್ಕೋ. ನೋಡು ಸರಳ, ನಾನು ಈ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್. ನಾನು ನಿಮ್ಮ ತಂದೆಯ ಕೈಯಲ್ಲಿ ಹಣ ಕೊಡ್ತೀನಿ, ನೀವು ನನಗೆ ಊಟ ವಸತಿ ಕೊಡ್ತೀರ ಅಷ್ಟೇ. ನಾನು ಯಾರ ಜೊತೆ ಮಾತಾಡಿದರೆ ನಿನಗೇನು? ನೀವು ಬರೀ ಪೇಯಿಂಗ್ ಗೆಸ್ಟ್ ಅಲ್ಲ, ಸ್ಪೆಷಲ್ ಗೆಸ್ಟ್. ಅಂದ್ರೆ ಎಲ್ಲ ಬಿಡಿಸಿ ಹೇಳ್ಬೇಕಾ? ಪಾಪ ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೂ ಬರಲ್ಲ. ನೋಡು ಸರಳ, ರಾಣಿ ಒಂದು ಸಮಸ್ಯೆ ಕೇಳಿದ್ರು, ಒಬ್ಬ ಲೆಕ್ಚರರ್ ಆಗಿ ಅವಳಿಗೆ ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅಷ್ಟಕ್ಕೆಲ್ಲ ನೀನು ಕೋಪಿಸ್ಕೊಂಡ್ರೆ ಹೇಗೆ? ಅಷ್ಟಕ್ಕೆ ನಾನೇ ತಪ್ಪು ತಿಳ್ಕೊಳ್ಳಿ? ಅವಳು ವಯ್ಯಾರ ಬಿಂಕ, ಅವಳು ನಿಮ್ಮೆದುರಿಗೆ ನಾಚ್ಕೊಳ್ಳೋದೇನು, ನಗೋದೇನು? ಚೇ ಚೇ, ನಾನು ನಿಮ್ಮ ಹತ್ರ ಮಾತಾಡಲ್ಲ.